ಜನಪ್ರಿಯ ನಾಯಕರು, ಇವತ್ತು ನಿಮ್ಮ ಹುಟ್ಟುಹಬ್ಬ. ನಮ್ಮ ಇಂಡಿಯನ್ ನ್ಯೂಸ್ ಒನ್ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ. ಇವತ್ತು ನಿಮ್ಮ ಜನ್ಮದಿನವನ್ನು ಯಾವ ಥರ ಆಚರಣೆ ಮಾಡಿದ್ರಿ ಸರ್? ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಆತ್ಮೀಯ ಸ್ನೇಹಿತರುಗಳು ಸುಮಾರು ಜನ ಬಂದು ಇವತ್ತು ಶುಭಾಶಯ ಕೋರಿದ್ದಾರೆ. ಶಾಸಕರು ಕೂಡ ದೂರವಾಣಿ ಮುಖಾಂತರ ಹುಟ್ಟುಹಬ್ಬದಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದಂಥ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೂ, ಸ್ನೇಹಿತರಿಗೂ, ನನ್ನೆಲ್ಲ ನಾಯಕರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಿಮ್ಮ ಸರ್ಕಾರಕ್ಕೆ 7 ವರ್ಷದ ಸಾಧನೆ, ಅದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಕೂಗು ಕೇಳಿಪಡ್ತಾ ಇದೆ, ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ? ಮೊದಲನೇದಾಗಿ ನಾನು 2 ವರ್ಷದ ನಮ್ಮ ಸರ್ಕಾರದ ಸಾಧನೆಗಳನ್ನು ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂತಹ ಕೊರೋನಾ ಕಾಲದಂತಹ ಸಂಕಷ್ಟದಲ್ಲೂ ಕೂಡ ಉತ್ತಮವಾದ ಆಡಳಿತವನ್ನು ನೀಡಿ ರಾಜ್ಯಕ್ಕೆ ಒಳ್ಳೆಯದನ್ನು ಬಯಸಿದಂತಹ ಮುಖ್ಯಮಂತ್ರಿಗಳು, ಯಾವುದೇ ಕಾರಣಕ್ಕೂ ಅವರು ಬದಲಾಗಬಾರ್ದು. ಮುಂದಿನ ಅವಧಿ ಕೂಡ ಅವರೇ ಪೂರೈಸಿ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು. ಆಗ ಮಾತ್ರ BJP ಬಹುಮತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಬರುವಂತಹ ಸರ್ಕಾರದಲ್ಲಿ ಒಳ್ಳೆಯ ಮುಖ್ಯಮಂತ್ರಿಯನ್ನು ಅವರೇ ಆಯ್ಕೆ ಮಾಡಲಿ ಅನ್ನೋದು ನನ್ನ ಆಸೆ. ಅದು ಈಡೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಹತ್ರ ಬರ್ತಾ ಇದೆ, ಈ ಸಂದರ್ಭದಲ್ಲಿ ನೀವೇನು ಆಕಾಂಕ್ಷೆ ಆಗಿದ್ದೀರಾ ಸರ್? ನಾನು ಅದು ಹೈಕಮಾಂಡ್ ಬಿಟ್ಟಿದ್ದಂಥ ವಿಚಾರ. ಶಾಸಕರು, ಇಲ್ಲಿನ ನಮ್ಮ BJP ನಾಯಕರುಗಳು ಯಾರನ್ನು ಸೂಚಿಸ್ತಾರೆ ಅವರು ಇಲ್ಲಿ ಸ್ಪರ್ಧೆ ಮಾಡಿ ಅಭ್ಯರ್ಥಿಗಳಾಗ್ತಾರೆ. ಯಾರೇ ನಿಂತರೂ ಕೂಡ ನಾವು ಒಮ್ಮತವಾಗಿ ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿರ್ತದೆ.